ಅಂದ್ರೆ ಇವನು ನನ್ ಮಗ. ನಿನ್ನ ಹೊಲಸು ಬಾಯಿಂದ ಮಗ ಅಂತ ಕರಿಬೇಡ. ನೀನವನ ತಂದೆ ಅನ್ನೋ ಪಟ್ಟಣ ನಾನು ಯಾವತ್ತೂ ಅವನ ಹಣೆಯಿಂದ ಅಳಿಸ್ಬಿಟ್ಟಿದ್ದೀನಿ. ಹಣೆಯಿಂದ ಅಳಿಸ್ಬೋದು ಭಾರತಿ, ಆದ್ರೆ ರಕ್ತದಿಂದ ಅಳಿಸೋಕ್ಕಾಗಲ್ಲ. ಇವನು ಮೈನಲ್ಲಿ ಹರಿತಾ ಇರೋದು ನನ್ನ ರಕ್ತ. ಇನ್ನೊಂದು ಸತಿ ನಾನು ನಿನ್ನ ಮಗ ಅಂದ್ರೆ ನಾನು ಯಾವ್ದು ಯಾವ್ದು ನಿನ್ನ ರಕ್ತ ಇದನ್ನ ರಕ್ತ ಇದನ್ನ ರಕ್ತ ರೂಪ ಆಕಾರ ರಕ್ತ ಮಾಂಸ ಮೂಳೆ ಜೀವನ ಕೊಟ್ಟು ಬಡಬಾರದ ಕಷ್ಟನ ಪಟ್ಟು 9 ತಿಂಗಳು ಹೊಟ್ಟೆಲ್ ಹಿಡ್ಕೊಂಡು ಭೂಮಿ ತರ್ತಾರಲ್ಲ ಇವಳು. ಇವಳು ತಾಯಿ ಎದೆ ಹಾಲು ಕೈ ತುತ್ಕೊಟ್ಟು ಸರ್ಗಲ್ಲಿ ಬಚ್ಚಿಡ್ಕೊಂಡು ಎಲ್ಲಾ ತರ ಕಷ್ಟಗಳಿಂದ ಕಾಪಾಡ್ಕೊಂಡು ಬರ್ತಾಳ. ಅವಳು ಕೂಡ ತಾಯಿ. ಆ ಜೀವ ನಂದು ಅನ್ಕೊಂಡು ಅದಕ್ಕೊಂದು ಜೀವನ ಕೊಡಕ್ಕೆ ಒದ್ದಾಡ್ತಾಳ ಇನ್ನೊಂದು ಜೀವ. ಅವಳು ಕೂಡ ತಂದೆ. ನಮಸ್ಕಾರ. ನಮಸ್ಕಾರ. ವಾರ್ತೆಗಳ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರದಲ್ಲಿ ಬಾಕಿ ಉಳಿದಿದ್ದ ಗೃಹ ಖಾತೆಯನ್ನು ಮಾನ್ಯ ಶ್ರೀ ಏಕನಾಥ್ ಬಾವಳೆಯವರಿಗೆ ಇಂದು ನೀಡಲಾಯಿತು. ಅಧಿಕಾರ ಸ್ವೀಕರಿಸಿದ ಮಾನ್ಯ ಗೃಹ ಮಂತ್ರಿಗಳನ್ನು ಅವರ ನಿವಾಸದಲ್ಲಿ ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಅಭಿನಂದಿಸಿದರು. ನೂತನ ಗೃಹ ಮಂತ್ರಿ ಏಕನಾಥ್ ಅವರಿಗೆ. ಏಕನಾಥ್ ಅವರಿಗೆ. ನೂತನ ಗೃಹ ಮಂತ್ರಿ ಏಕನಾಥ್ ಅವರಿಗೆ. ಎಸಿಪಿ ಸಾಹೇಬ. ಏನ್ರಿ ನಿಮ್ಮ ಹೆಸರು? ಕೇಳಿಸ್ತಿಲ್ವ ನಿಮ್ಮ ಹೆಸರೇನ್ರಿ? ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಎಲ್ಲಿ ಸಾಹೇಬ್ರು ಸಲ್ಯೂಟ್ ಹೊಡಿಲಿಲ್ಲ? ಏನಂದ್ರೆ ಸಲ್ಯೂಟ? ಪಾರ್ಟಿಗೆ ಬಗ್ಗದೇ ಇದ್ರು ಪದವಿಗಾದ್ರೂ ಬಗ್ಲೇಬೇಕಲ್ಲ ಗುರುವೆ. ಬಿಡೆ, ಆ ಕಾರ್ಪೊರೇಷನ್ ಕಮಿಷನರ್ ಮಾರ್ಗ್ರೆಟ್ ಅವ್ರ ಕೇಸ್ ಫೈಲ್ ತಗೊಂಬನೆ ಅಂತ ಹೇಳಿದ್ದೆ, ತಗೊಂಬಂದಿರೇನ್ರಿ? ಏನ್ರಿ ಏನ್ರಿ ಇದು? ನಿಖಿಲ್ ನನ್ನು ತಕ್ಷಣ ಹುಡುಕಿ ತಂದಪ್ಪಿಸತಕ್ಕದ್ದು ಒಂದು ಕೋರ್ಟ್ ಚೀಮರೆ ಕಳಿಸಿದೆ. ನೀವು ನೋಡ್ರೆ ಯಾವ ಸಂಬಂಧ ಹೆಸರೆಲ್ಲ ಸೇರಿಸ್ಕೊಂಡು ಮಹಾಭಾರತ ಗ್ರಂಥ ಬರೀತರ ಫೈಲ ಬಿಲ್ಡಪ್ ಮಾಡ್ತಾ ಇದ್ರ. ಸರ್ ಗುಗ್ಳೆ, ಸೂಮ್ ಮೇಲೆ ಎಷ್ಟೊಂದು ಧೂಳಿದೆ. ತುಂಬಾ ಅತಿ ಆಯ್ತು ಸರ್, ಪ್ಲೀಸ್ ಸರ್. ಏನ್ರಿ ಏನ್ರಿ ಪ್ಲೀಸ್? ಈ ಕೇಸ್ ಒಬ್ಬ ಸಿನ್ಸಿಯರ್ ಆಫೀಸರ್ ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಪಬ್ಲಿಕ್ ನನಗೆ ಪ್ರೆಷರ್ ಆಗ್ತಾ ಇದಾರೆ. ಈಸ್ ಅನ್ಫಿಟ್. ನಾನೊಬ್ಬ ಪಬ್ಲಿಕ್ ಸರ್ವೆಂಟ್, ಜನ ಪ್ರತಿನಿಧಿ. ನೀವು ಯಾರು ಹೇಳಿದ್ರಿ? ಬಚ್ಚೇಗೌಡ. ಬಚ್ಚೇಗೌಡ, ಆ ಬಚ್ಚೇಗೌಡ ಕರೆಸ್ರಿ ರೇ. ಆ ಬಚ್ಚೇಗೌಡ ಕರೆಸ್ರಿ. ಬಚ್ಚೇಗೌಡ, ಬಚ್ಚೇಗೌಡ ಬರಯ್ಯ. ಬಾ 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 ಬಚ್ಚೇಗೌಡ. ಈ ಕೇಸ್ ನಾನು ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಬೇಕು. ನಮ್ಮ ಘನ ಸರ್ಕಾರಕ್ಕೂ ಮತ್ತು ನಮಗೂ ಬಹಳ ಒಳ್ಳೆ ಹೆಸರು ತರಬೇಕು. ಎಸ್ ಸರ್. ಥ್ಯಾಂಕ್ ಯು ಸರ್. ನನಗಲ್ಲ ಅವರಿಗೆ, ಅಷ್ಟೇ ಅಲ್ಲ, ಕರ್ತವ್ಯಕ್ಕೆ ದ್ರೋಹ ಬಗೆದು ಕೇಸನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರಿಂದ ಇವರನ್ನ ಇಲ್ಲೇ ಈಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ನೀವೇನ್ ಸರ್ ಹೇಳಿ? ಕಮಿಷನರ್, ಇದು ನನ್ನ ಖಾತೆಗೆ ಸಂಬಂಧಪಟ್ಟ ವಿಚಾರ, ನಾನು ಸಾರ್ವಜನಿಕರಿಗೆ ಉತ್ತರ ಹೇಳ್ಬೇಕ್ರಿ. ಐ ಆಮ್ ಎ ಪಬ್ಲಿಕ್ ಸರ್ವೆಂಟ್. ಏನ್ರಪ್ಪ? ಏನ್ ನೋಡ್ತಿದೀಯ? ಖಾಕಿ ಕಳಿಸಿಟ್ ರೈಟ್ ಹೇಳ. ತಿರುಪತಿ, ನನ್ನ ಪೊಲಿಟಿಕಲ್ ಪವರ್, ಲಾ ಪವರ್, ಮನಿ ಪವರ್, ಮುಂದೆ ನಿನ್ನ ಮಸಲ್ ಪವರ್ ಏನಕ್ಕೂ ಪ್ರಯೋಜನ ಇಲ್ಲ. ನಾನು ಹೇಳ್ದಾಗೆ 24 hours ಅಲ್ಲಿ ನಿನ್ನ ಖಾಕಿನ ಬಿತ್ತಿಸಿದ್ದೀನಿ. ದಟ್ ಈಸ್ ಮೈಕಲ್ ರಾಜ್ ಅಲಿಯಾಸ್ ಧನ್ ರಾಜ್. ಅಯ್ಯೋ, ತಪ್ಪಾಗ್ಬಿಟ್ಟೆ ಮೈಕಲ್ ರಾಜ್, ತಪ್ಪಾಗ್ಬಿಟ್ಟೆ. ನನ್ನ ಮೈ ಮೇಲೆ ಖಾಕಿ ಬಿಚ್ಚಿ ಬಹಳ ದೊಡ್ಡ ತಪ್ಪಾಗ್ಬಿಟ್ಟೆ. ನೀನು ಇಲ್ಲಿವರೆಗೆ ಕಾನೂನು ಅನ್ನೋ ಒಂದು ಬೇಲಿತ್ತು ನನ್ ಮುಂದೆ, ಈಗ ನಮ್ಗೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ.
ಸಿಂಹನ ಬೋನಿಂದ ಹೊರಗಡೆ ಬಿಟ್ಟು ನಿನ್ ಸರ್ವನಾಶಕ್ಕೆ ನೀನೇ ಚಾಪ ಹಾಕೊಂಡಿದ್ಯಾ. ಎಲ್ಲಿವರೆಗೆ ಕಾಕಿ ಇತ್ತು ಅಲ್ಲಿವರೆಗೆ ಮಾತ್ರ ನಾನು ಪೊಲೀಸ್. ಕಾಕಿ ಬಿಚ್ಚಿದ್ರೆ ನಿನ್ಕಿನ ನಟ್ಟೋರಿಯಸ್ ರೌಡಿ. ಆ ಪ್ರಹ್ಲಾದ ಹಿರಣ್ಯಕಶಿಪನ ನಾಶ ಮಾಡಕ್ಕೆ ನರಸಿಂಹನ್ ಕರೆಸಿದ್ದ. ನಿನ್ ಪಾಲಿಗೆ ಈ ತಿರುಪತಿನೇ ಸಿಂಹ, ನರಸಿಂಹ, ಉಗ್ರ ನರಸಿಂಹ. ತಿರು, ಏನಮ್ಮ? ಯಾಕೋ ಒಂಥರ ಇದೆಯಾ? ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ ಕಣೋ, ನೀನೇನು ಮಾತಾಡ್ತಾನೆ ಇಲ್ಲ. ಸಸ್ಪೆಂಡ್ ಆಯ್ತು ಅಂತ ಭಯನ? ಭಯನ? ಅದೇನು ಅಂತ ನೀನ್ ನನಗೆ ಹೇಳಿಕೊಟ್ಟಿಲ್ವೇ? ಹೇಳ್ಕೊಡ್ದೆ ಇರೋದೆ ನಿನ್ನ ಭವಿಷ್ಯಕ್ಕೆ ಮುಳುವಾಯ್ತೇನೋ ಅಂತ ನನಗೆ ಭಯವಾಗ್ತಿದೆ. ಕಂದ, ಬಂಡ ಅನ್ನೋ ಗಂಡನ ದೂರ ಇಟ್ಟು ನನ್ ಜೈಲಲ್ಲಿದ್ರು ಯಾರ ಸಹಾಯನೂ ಇಲ್ಲದೆ ಒಂಟಿಯಾಗಿ ಬದುಕನ್ನ ಗೆದ್ದವಳು ನೀನು. ರೌಡಿನೋ ಕೊಲೆಗಾರನೋ ಆಗ್ಬೇಕಾಗಿದ್ದ ನನ್ನನ್ನ ದೊಡ್ಡ ಪೊಲೀಸ್ ಆಫೀಸರ್ ಮಾಡಿರೋ ಮಹಾ ತಾಯಿ ನೀನು. ನಿಮ್ ಮಗ ನಮ್ಮ ನಾನು, ನನಗ್ ಭಯ ಏನೇ ಕೇಳು? ಅವರೆಲ್ಲರೂ ಸೇರಿ ನನ್ನ ಮೈ ಮೇಲಿರೋ ಕಾಕಿ ಕಿತ್ಕೊಂಡಿರ್ಬೋದು, ಅದರಿಂದ ಕದರ್ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಹೌದಮ್ಮ, ನಿಮ್ ಮಗ ಬ್ರೂಸ್ಲಿ ಎಲ್ಲಾನು ಖಲಾಸ್ ಮಾಡುತ್ತಾನೆ. ಈಗ ಯಾರನ್ನ ಖಲಾಸ್ ಮಾಡಕ್ ಬಂದೆ ನೀನು? ಹೋಗ್ಲಿ ಬಿಡೋ, ಅವಳು ವಿಷಯ ಹೇಳದೆ ದೇವಸ್ಥಾನಕ್ಕೆ ಹೋಗಿದ್ದು ನಂದು ತಪ್ಪೆ. ಕೇಳಿದ್ರ ಈ ತಪ್ಪಿನಲ್ಲಿ ನಮ್ಮಿಬ್ಬರದು 50-50. ನಂದು ಅಷ್ಟೂ ಇಲ್ಲ, ನನ್ 50ನಲ್ಲಿ ನಿಖಿಲ್ದು 25, ನಂದು 25. ಯಾಕಂದ್ರೆ ಅವನ ಅವಸರ ಅವಸರವಾಗಿ ಹೋಗಿದ್ದು. ಬೇಕಾದ್ರೆ ನಿಖಿಲ್ನೇ ಕೇಳಿ. ಹಾಗೆ ಕೇಳೋದು? ಅವನಿದ್ರೆ ಇಷ್ಟೆಲ್ಲ ಆಗ್ತೈತಾ ಇಲ್ಲಿ? ಅವನ್ ಇಲ್ದಿದ್ರೆ ಏನು? ಅವನ್ ಮೊಬೈಲ್ ಫೋನ್ ಇಲ್ವಾ? ಏನಂದೆ? ಅವನ್ ಮೊಬೈಲ್ ಫೋನ್ ಇಲ್ವಾ ಅಂದೆ. ರಿಂಗ್ ಆಗ್ತದೆ. ಕಮ್ ಆನ್ ನಿಖಿಲ್, ಪಿಕ್ ಅಪ್ ದ ಫೋನ್. ನಿಖಿಲ್, ಪಿಕ್ ಅಪ್ ದ ಫೋನ್. ನಿಖಿಲ್, ಕಮ್ ಆನ್, ಶಟ್ ಅಪ್. ಹಲೋ ಹಲೋ ನಿಖಿಲ್, ನಿಖಿಲ್, ನಿಖಿಲ್ ಕೇಳಿಸ್ತದೆ? ಹಲೋ ಹಲೋ, ಹಲೋ ನಿಖಿಲ್. ಯಶವಂತಪುರ ಬಸ್ ಸ್ಟ್ಯಾಂಡ್, ನಮಗ್ ಮೊಬೈಲ್ ನಲ್ಲಿ ಕೇಳಿಸಿದ ನಮಾಜು ಈ ಮಸೀದಿಯಿಂದಾನೇ ಇರ್ಬೇಕು. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ಇಲ್ಲೇ ಎಲ್ಲೋ ಇರ್ಬೇಕು. ನೋಡೋಣವಾ. ತಿರು, ನಿಖಿಲ್ ಮೊಬೈಲ್ಗೆ ಮತ್ತೆ ಫೋನ್ ಮಾಡಿದ್ರೆ? ನಿಜ ಹೇಳಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬಂದು ಜೈಲ್ಗೆ ಹಾಕ್ತಾರೆ. ಸರ್ ಸರ್, ನಮ್ಗೇನು ಮಾಡ್ಬಿಡಿ ಸರ್. ಎಲ್ಲಿ ಸಿಕ್ತ ಹೇಳ ಸರ್? ಇದ್ ರಸ್ತಲ್ಲಿ ಚಿಂದೆ ಆಯ್ವಾಗ ಸಿಕ್ತು ಸರ್. ಸರ್, ಅದ್ ನಮಗ್ ಬೇಡ, ನೀವೇ ಮಡ್ಕೊಂಬಿಡಿ. ತಿರು, ನಿಖಿಲ್ ಯಾವಾಗ್ಲೂ ಈ ಮೊಬೈಲ್ ನಲ್ಲಿ ಫೋಟೋಸ್ ವಿಡಿಯೋಸ್ ಶೂಟ್ ಮಾಡ್ತಿದ್ದ, ಅದರಿಂದ ಏನಾದ್ರೂ ಕ್ಲೂ ಸಿಗತ್ತಾ ಅಂತ ನೋಡು. ಫಿಶ್ ಟ್ಯಾಂಕ್ ಇದೆ ಇದೆ ಇದೆ, ಅವನ್ ಕೋರ್ಟ್ಗೆ ಹೋಗಕ್ ಮುಂಚೆ ಅವನೇ ಶೂಟ್ ಮಾಡಿದ್ದು.
206 806.